ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸನ್ನು ಬಳಸದೆ ತುಂಬ ಈಸಿಯಾಗಿ ಮನೆಯಲ್ಲೇ ಮಾವಿನ ಹಣ್ಣಿನ ಜಾಮನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ನಾವು ಮನೆಯಲ್ಲೇ ಮಾಡಿಕೊಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು, ಯಾವುದೇ ರೀತಿ ಕೆಮಿಕಲ್ಸ್ ಕೂಡ ಬಳಸದೆ ಎಷ್ಟು ಬೇಕಾದರೂ ಮಕ್ಕಳು ಕೇಳುವಾಗ ಕೊಡ್ಬೋದು. ನಾನೀಗ ಎರಡು ಚೆನ್ನಾಗಿ ಹಣ್ಣಾಗಿರುವ ಮತ್ತು ತುಂಬ ಚೆನ್ನಾಗಿ ಸೀವಿರುವಂತಹ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾವು ಒಂದೆರಡು ಸ್ಪೂನ್ ಆಗುವಷ್ಟು ನೀರು ಹಾಕಿ ಸಾಧ್ಯವಾದಷ್ಟು ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನೆಕ್ಸ್ಟು ಜಾಮ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ನಾನ್ ಸ್ಟಿಕ್ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾನು ಕಾಲು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮಾವಿನ ಹಣ್ಣಿನ ಸಿಹಿ ನೋಡಿಬಿಟ್ಟು ನೀವು ಸಕ್ಕರೆನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಕಾಲು ಕಪ್ಪು ನಾವೇನು ಸಕ್ಕರೆ ತೊಗೊಂಡಿದ್ದೀವಲ್ವ, ಅದೇ ಕಪ್ನಲ್ಲೇ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕರಗಿಸ್ಕೊಳ್ಳಿ. ಇದು ಚೆನ್ನಾಗಿ ಕರಗಬೇಕಾಗುತ್ತೆ ನೋಡಿ. ಒಂದೆಳೆ ಪಾಕ ಎರಡೆಳೆ ಪಾಕ ಬರಬೇಕಂತೇನಿಲ್ಲ. ಒಂದು ಚಮಚ ಆಗುವಷ್ಟು ನಿಂಬೆ ಹಣ್ಣಿನ ರಸ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇದಕ್ಕೆ. ಈಗ ನಾವೇನು ಮಾವಿನ ಹಣ್ಣಿನ ಪ್ಯೂರಿನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಪೂರ್ತಿಯಾಗಿ ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊದಲು ಇದೆಲ್ಲ ಹೊಂದ್ಕೊಳ್ಬೇಕು. ಮೀಡಿಯಂ ಫ್ಲೇಮ್ನಲ್ಲಿ ತಳ ಹಿಡಿಯೋದೇ ಇರೋ ರೀತಿ ನಾವು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಜಾಮ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಬೇಕಾಗತ್ತೆ. ಸಾಧ್ಯವಾದಷ್ಟು ಅಡಿ ದಪ್ಪ ಇರುವ, ಅಂದರೆ ತಳ ದಪ್ಪ ಇರುವ ಪಾತ್ರೆನ ತೊಗೊಂಡ್ಬಿಟ್ಟು ಈ ಒಂದು ಜಾಮನ್ನು ತಯಾರಿಸಿ, ಆಗ ಅಡಿ ಹಿಡಿಯೋದಿಲ್ಲ. ನೋಡ್ತಿದ್ದೀರಲ್ವಾ ಈಗ ಜಾಮ್ ಯಾವ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತೇಳಿ. ಇಷ್ಟಾದರೆ ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾದ ಮೇಲೆ ನಾನೊಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸಹ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಕೆಮಿಕಲ್ಸ್ ಇಲ್ಲದೇ ಮಾಡ್ಕೊಳ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.